ಕಾಂಗ್ರೆಸ್ ವಿರುದ್ಧ ರೆಬೆಲಾದ ರಾಮಲಿಂಗಾರೆಡ್ಡಿಗೆ ಸಚಿವ ಸ್ಥಾನ ಖಚಿತ. ಸಚಿವ ಸಂಪುಟ ವಿಸ್ತರಣೆ ವೇಳೆ ರಾಮಲಿಂಗಾರೆಡ್ಡಿ ಅವರಿಗೆ ಅವಕಾಶ ಸಿಗುತ್ತೆ. ರೆಡ್ಡಿ ಸಚಿವ ಸ್ಥಾನದ ಬಗ್ಗೆ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಚಿವ ಸಂಪುಟ ಪುನಾರಚನೆ ವೇಳೆ ಮಂತ್ರಿ ಮಾಡೋಣ ಅಂತ ನಾನೇ ಹೇಳಿದ್ದೆ, ಕಾಂಗ್ರೆಸ್ನಲ್ಲಿ ಮೂಲ ಮತ್ತು ವಲಸಿಗ ಪ್ರಶ್ನೆ ಇಲ್ಲ ಎಂದು ಸಿದ್ದರಾಮಯ್ಯ ಹೇಳಿದ್ದಾರೆ. ರೆಡ್ಡಿ ಸಚಿವ ಸ್ಥಾನದ ಬಗ್ಗೆ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಬಿ ಟಿ ಆಮ್ ಲೇಔಟ್ನ ಶಾಸಕರು, 7 ಬಾರಿ ಶಾಸಕರಾಗಿದ್ದಾರೆ. ಆದರೆ ಈ ಬಾರಿಯ ಸಮ್ಮಿಶ್ರ ಸರ್ಕಾರದಲ್ಲಿ ಅವರಿಗೆ ಮಂತ್ರಿಗಿರಿ ಇರಲಿಲ್ಲ. ಉಳಿದ ಎಲ್ಲ ಹಿರಿಯ ಸಚಿವರಿಗೂ ಕೂಡ ಸಿಕ್ಕಿತ್ತು, ಎಕ್ಸೆಪ್ಟ್ ಐ ಮೀನ್ ಎಸ್ ಕೆ ಪಾಟೀಲ್ ಅವ್ರಿಗೂ ಇರಲಿಲ್ಲ. ಆದರೆ ಉಳಿದೆಲ್ಲರಿಗೂ ಕೂಡ, ಅದು ಡಿ ಸಿ ಎಮ್ ಆಗಿರುವಂಥ ಪರಮೇಶ್ವರ್ ಇರ್ಬೋದು, ಜಾರ್ಜ್ ಅವರು ಇರ್ಬೋದು, ಅನೇಕರಿಗೆ ಡಿ ಕೆ ಶಿವಕುಮಾರ್ ಇರ್ಬೋದು, ಎಲ್ರಿಗೂ ಮಂತ್ರಿಗಿರಿ ಸಿಕ್ಕಿತ್ತು. ಆದರೆ ಮಂತ್ರಿಗಿರಿ ಸಿಕ್ಕಿಲ್ಲ ಅಂಥೇಳಿ ನಿನ್ನೆ ಒಂದು ಹೋರಾಟವನ್ನು ಮಾಡಿದ್ರು, ಎಲ್ಲ ಹಿರಿಯ ನಾಯಕರ ವಿರುದ್ಧ ಕಿಡಿಕಾರಿದ್ರು, ಬಹಿರಂಗವಾಗಿ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದರು, ವಲಸಿಗರಿಗೆ ಮಣೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದರು. ಈಗ ಅವರಿಗೆ ಸಚಿವ ಸ್ಥಾನ ಕೊಡ್ತೀನಿ ಅಂತ ಹೇಳಿದ್ದಾರಂತೆ. ಏನು ಹೇಳಿದರು ಬನ್ನಿ ಕೇಳೋಣ. ಕೇಳಿ, ನಾನೇ ಅವ್ರಿಗೆ ಹೇಳಿದ್ದೆ ರೀಸಫಲ್ನಲ್ಲಿ ಮಂತ್ರಿ ಮಾಡೋಣ ನಿಮ್ಮನಿಗೆ ಅಂತ ಹೇಳಿದ್ದೆ. ಈಗ ರೀಸಫಲ್ ಮಾಡ್ತಾ ಇಲ್ಲ, ಒಂದೇ ಒಂದು ಖಾಲಿ ಇದೆಯಲ್ಲ ಅದನ್ನು ಮಾತ್ರ ಭರ್ತಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೆ. ಒಂದೇ ಒಂದು ಖಾಲಿ ಇದೆಯಲ್ಲ, ಶಿವಳ್ಳಿ ಅವರು ಸತ್ತೋದ್ರಲ್ಲ, ಅದೊಂದು ಭರ್ತಿ ಮಾಡ್ತಾ ಇದ್ದೀವಿ. ರೀಸಫಲ್ನಲ್ಲಿ ರಾಮಲಿಂಗ ರೆಡ್ಡಿ ಅವ್ರಿಗೂ ಅವಕಾಶ ಸಿಗ್ತದೆ. ಕೇಳಿ, ನಾನೇ ಅವ್ರಿಗೆ ಹೇಳಿದ್ದೆ ರೀಸಫಲ್ನಲ್ಲಿ ಮಂತ್ರಿ ಮಾಡೋಣ ನಿಮ್ಮನಿಗೆ ಅಂತ ಹೇಳಿದ್ದೆ. ಈಗ ರೀಸಫಲ್ ಮಾಡ್ತಾ ಇಲ್ಲ, ಒಂದೇ ಒಂದು ಖಾಲಿ ಇದೆಯಲ್ಲ ಅದನ್ನು ಮಾತ್ರ ಭರ್ತಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೆ. ಒಂದೇ ಒಂದು ಖಾಲಿ ಇದೆಯಲ್ಲ, ಶಿವಳ್ಳಿ ಅವರು ಸತ್ತೋದ್ರಲ್ಲ, ಅದೊಂದು ಭರ್ತಿ ಮಾಡ್ತಾ ಇದ್ದೀವಿ. ರೀಸಫಲ್ನಲ್ಲಿ ರಾಮಲಿಂಗ ರೆಡ್ಡಿ ಅವ್ರಿಗೂ ಅವಕಾಶ ಸಿಗ್ತದೆ. ಮಾರುತೇಶ್ ಇದೀಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಮಾರುತೇಶ್, ಈ ಹೇಳಿಕೆ ರಾಮಲಿಂಗಾರೆಡ್ಡಿಯವರ ಪ್ರಬಲವಾದಂತಹ ಪ್ರತಿಭಟನೆ ನಂತರ ಬಂದಿದ್ದೋ, ಅಥವಾ ರಾಮಲಿಂಗಾರೆಡ್ಡಿಯವರಿಗೆ ರಾಮಲಿಂಗಾರೆಡ್ಡಿಯವರ ಪ್ರತಿಭಟನೆಗೆ ಮಣಿದು ಹೆದರಿ ಈ ಹೇಳಿಕೆ ಬರ್ತಾ ಇದೆಯಾ? ಒಂದು ಅರ್ಥದಲ್ಲಿ ರಾಮಲಿಂಗಾರೆಡ್ಡಿಯವರು ಸಂಪುಟದಲ್ಲಿ ಇರಬೇಕು ಅನ್ನುವಂಥದ್ದು, ಜೊತೆಗೆ ಬೆಂಗಳೂರಿನಲ್ಲಿ ರಾಮಲಿಂಗಾರೆಡ್ಡಿಯವರು ಬಹಳ ಪ್ರಭಾವಿ ಶಾಸಕರು, ಹಾಗಾಗಿ ಅವರು ಸಂಪುಟದಲ್ಲಿ ಇದ್ದರೆ ಬೆಂಗಳೂರಿಗೂ ಸೇಫು, ಜೊತೆಗೆ ಸಂಪುಟದಲ್ಲಿ ಅವರಿದ್ದರೆ ಒಂದು ರೀತಿ ಸಂಪುಟಕ್ಕೂ ಒಂದು ಬಲಿಷ್ಠ ಶಕ್ತಿ ಬಂದಾಗ ಆಗುತ್ತೆ ಅನ್ನುವಂಥ ಅಭಿಪ್ರಾಯ ಕೂಡ ಕಾಂಗ್ರೆಸ್ನಲ್ಲಿ ಇರುವಂಥದ್ದು. ಹಾಗಾಗಿಯೇ ಯಾವುದೇ ಸ್ಥಾನಗಳು ಕಾಂಗ್ರೆಸ್ನಲ್ಲಿ ಅವಕಾಶ ಇರಲಿಲ್ಲ. ಆದರೆ ಶಿವಳ್ಳಿ ಅವರ ನಿಧನ ಆಗಿರೋದ್ರಿಂದ ಒಂದು ಸ್ಥಾನ ತೆರವಾಗಿದೆ. ಸಿದ್ದರಾಮಯ್ಯನವರೇ ಹೇಳೋ ಪ್ರಕಾರ, ನಾನೇ ಅವರಿಗೆ ಭರವಸೆಯನ್ನು ಕೊಟ್ಟಿದ್ದೆ, ಸಚಿವರಾಗಿ ಮಾಡ್ತೀವಿ ರಿಶಫಲ್ನಲ್ಲಿ ಅನ್ನುವಂಥದ್ದು, ಆದರೆ ಅವರಿಗೆ ಕೊಟ್ಟಿರಲಿಲ್ಲ, ಅವರಿಗೆ ಅನ್ಯಾಯ ಆಗಿದೆ, ಪಾಪ ರಾಮಲಿಂಗಾರೆಡ್ಡಿ ಅವರು ಅನ್ನುವಂಥ ಮಾತನ್ನು ಕೂಡ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಸೊ ಒಂದು ಕಡೆ ಹಿರಿಯ ಮುಖಂಡರ ವಿರುದ್ಧ ರಾಮಲಿಂಗಾರೆಡ್ಡಿ ಹರಿಹಾಯ್ದಿದ್ದು ಒಂದು ಕಡೆ ಸಿದ್ದರಾಮಯ್ಯನವರಿಗೆಲ್ಲ ಒಂದು ಕಡೆ ಭಯ ಮತ್ತು ಆತಂಕ ಕೂಡ ಇರ್ಬೋದು. ಯಾಕಂದರೆ ಅವರು ಬಹಳ ಕಠಿಣವಾದಂತಹ ಮಾತುಗಳನ್ನು ಬಳಸಿ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಈ ಅದು ಅಲ್ಲದೆ ಮುಂಚೂಣಿಯಲ್ಲಿರುವಂಥ ನಾಯಕರು ಪಕ್ಷವನ್ನು ಸಂಘಟಿಸುವಲ್ಲಿ ವಿಫಲರಾಗಿದ್ದಾರೆ ಅನ್ನುವಂಥ ನೇರ ಆರೋಪವನ್ನು ಮಾಡಿದರು. ಅಂದರೆ ಮುಂಚೂಣಿಯಲ್ಲಿರತಕ್ಕಂಥ ನಾಯಕರು ಅಂದರೆ ಅದು ನೇರವಾಗಿ ಸಿದ್ದರಾಮಯ್ಯನವರಿಗೆ ಬರುವಂಥದ್ದು. ಹಾಗಾಗಿಯೇ ರಾಮಲಿಂಗಾರೆಡ್ಡಿಯವರ ಈ ಪ್ರಬಲ ಟೀಕೆಯಿಂದ ಬಹುಶಃ ಸಿದ್ದರಾಮಯ್ಯನವರು ಕೂಡ ತಣ್ಣಗಾಗಿದ್ದಾರೆ ಅಂತ ಅನಿಸುತ್ತೆ. ನಿಮ್ಮ ಅಂದರೆ ಯಾವ ರೀತಿಯ ನ್ಯಾಯ ಒದಗಿಸಲಿಲ್ಲ ಅಂದರೆ ನಮ್ಮ ದಾರಿಯನ್ನು ನಾವು ನೋಡ್ಕೊಳ್ಬೇಕಾಗುತ್ತೆ ಅನ್ನುವಂಥ ಕಮೆಂಟನ್ನು ಕೂಡ ರಾಮಲಿಂಗಾರೆಡ್ಡಿಯವರು ಮಾಡಿದರು. ಸೊ ಈ ಎಲ್ಲ ಕಾರಣಗಳನ್ನು ಗಮನಿಸೋದಾದರೆ ಎಲ್ಲ ಒಂದು ಕಡೆ ರಾಮಲಿಂಗಾರೆಡ್ಡಿಯವರ ತೀಕ್ಷ್ಣ ಪ್ರತಿಕ್ರಿಯೆಗೆ ಕಾಂಗ್ರೆಸ್ ನಾಯಕರು ಒಂದು ರೀತಿ ಹೆದರಿದ್ದಾರೆ ಅಂತ ಅನಿಸುತ್ತೆ. ಆ ಕಾರಣಕ್ಕಾಗಿಯೇ ಶಿವಳ್ಳಿ ಅವರ ನಿಧನದಿಂದ ತೆರವಾಗಿರುವಂಥ ಸ್ಥಾನವನ್ನು ರಾಮಲಿಂಗಾರೆಡ್ಡಿ ಅವರಿಗೆ ಕೊಡೋದು ಬಹುತೇಕ ಪಕ್ಕ ಅನ್ನುವಂಥ ಅಭಿಪ್ರಾಯ ಸಿದ್ದರಾಮಯ್ಯನವರ ಮಾತಿನಲ್ಲಿ ಕೇಳಿಸ್ತಾ ಇತ್ತು. ನಾನೇ ಅವರಿಗೆ ಭರವಸೆ ಕೊಟ್ಟಿದ್ದೆ ಕ್ಯಾಬಿನೆಟ್ ಶಫಲ್ ಆದಂಥ ಸಂದರ್ಭದಲ್ಲಿ ಕೊಡ್ತೀನಿ ಅಂಥೇಳಿ, ಆದರೆ ಆಗಿರಲಿಲ್ಲ, ನಾನೇ ಖುದ್ದು ಅವರ ಜೊತೆ ಮಾತನಾಡ್ತೀನಿ, ಈಗ ಶಿವಳ್ಳಿಯ ನಿಧನ ತೆರವಾಗಿರೋದ್ರಿಂದ ಆ ಸ್ಥಾನವನ್ನು ರಾಮಲಿಂಗಾರೆಡ್ಡಿ ಅವರಿಗೆ ಕೊಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ, ಅವರಿಗೆ ಸಿಗುತ್ತೆ ಅನ್ನುವಂತಹ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ದಟ್ ಮೀನ್ಸ್ ಒಂದು ರೀತಿಯಲ್ಲಿ ರಾಮಲಿಂಗಾರೆಡ್ಡಿ ಏನು ಬಾಣ ಹೊಡಿದ್ರು ಅದು ಎಲ್ಲಿ ತಲುಪಬೇಕು ಅಲ್ಲಿ ತಲುಪಿದೆ. ಒಂದು ರೀತಿಯಲ್ಲಿ ನೀವು ಹೇಳಿದಾಗೆ ಭಯನೂ ಇದೆ, ಭಕ್ತಿನೂ ಶುರುವಾಗಿದೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ, ಒಂದು ಕಡೆ ರಮೇಶ್ ಜಾರಕಿಹೊಳಿ ಅವರನ್ನು ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ, ಮತ್ತೊಂದು ಕಡೆ ರೋಷನ್ ಬೇಗ ಅವರನ್ನು ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ, ರಾಮಲಿಂಗಾರೆಡ್ಡಿ ಈ ರೀತಿ ಮಾತಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಎಚ್ ಯು ವಿಶ್ವನಾಥ್ ಹಿಗ್ಗಾಮುಗ್ಗ ಬೈದರೂ ಕೂಡ ಒಂದು ರೀತಿಯಲ್ಲಿ ಅವರನ್ನು ಸಮರ್ಥಿಸ್ಕೊಳ್ಳೋಕ್ಕೆ ಯಾರು ಇರ್ತಲ್ಲ, ಮೆತ್ತಗಾಗ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಖಂಡಿತವಾಗ್ಲೂ ಸಿದ್ದರಾಮಯ್ಯನವರಿಗೆ ಹಿರಿಯರು ಜೊತೆಗೆ ಪಕ್ಷದಲ್ಲಿ ಸಾಕಷ್ಟು ಪ್ರಬಲ ನಾಯಕರುಗಳಿಂದ ತೀವ್ರತರನಾದ ವಿರೋಧಗಳು ವ್ಯಕ್ತವಾಗ್ತಾ ಇರುವಂಥದ್ದು. ರೋಷನ್ ಬೇಗ್ ಅವರು ಇರ್ಬೋದು, ರಮೇಶ್ ಜಾರಕಿಹೊಳಿ ಅವರು ಇರ್ಬೋದು, ಮತ್ತೊಂದು ಕಡೆ ರಾಮಲಿಂಗಾರೆಡ್ಡಿ ಅವರು, ಹಿರಿಯರ ಹೊಡೆತಕ್ಕೆ ಸಿದ್ದರಾಮಯ್ಯನವರು ಒಂದು ಕಡೆ ಮೆತ್ತಗಾಗಿದ್ದಾರಾ ಅನ್ನುವಂತಹ ಪ್ರಶ್ನೆ ಈಗ ಎದ್ದಿರತಕ್ಕಂಥದ್ದು.
ರಮೇಶ್ ಜಾರಕಿಹೊಳಿ ಟೀಮ್ ಅನ್ನು ನಿಭಾಯಿಸುವಲ್ಲೂ ಕೂಡ ಸಿದ್ದರಾಮಯ್ಯನವರು ಸಫಲ ಆಗಕ್ಕೆ ಆಗ್ತಾ ಇಲ್ಲ. ರೋಷನ್ ಬೇಗ್ ಅವರ ಪ್ರತಿಕ್ರಿಯೆಗಳಿಗಂತೂ ಸಿದ್ದರಾಮಯ್ಯನವರು ಬಹಿರಂಗವಾಗಿ ಮಾತನಾಡ್ತಾನೆ ಇಲ್ಲ. ಮತ್ತೊಂದು ಕಡೆ ಮೈತ್ರಿ ಮಾಡಿಕೊಂಡಿದ್ದಾರೆ ವಿಶ್ವನಾಥ್ ಅವರ ನೇರ ಆರೋಪಗಳಿಗೆ. ದೇವೇಗೌಡರ ಸೋಲಿಗೂ ತುಮಕೂರಿನಲ್ಲಿ ಮತ್ತು ಮಂಡ್ಯದಲ್ಲಿ ಮೈಸೂರಿನಲ್ಲಿ ಸೋಲೋದಕ್ಕೆ ಕಾಂಗ್ರೆಸ್ನವರೇ ಕಾರಣ, ಅದರಲ್ಲೂ ಸಿದ್ದರಾಮಯ್ಯನವರೇ ಕಾರಣ ಅನ್ನುವಂತ ಟೀಕೆಗಳು ವಿಶ್ವನಾಥ್ ಅವರು ವ್ಯಕ್ತಪಡಿಸಿದ್ರು. ಅವರ ಟೀಕೆಗಳಿಗೆ ಸಿದ್ದರಾಮಯ್ಯನವರು ಎಲ್ಲೂ ಕೂಡ ಬಹಿರಂಗವಾಗಿ ಮಾತನಾಡ್ತಾ ಇಲ್ಲ. ವಿಶ್ವನಾಥ್ ಅವರು ನಮ್ಮ ಪಾರ್ಟಿ ಅವರಲ್ಲ, ನಾನು ಯಾಕೆ ಮಾತಾಡಬೇಕು ಅನ್ನುವಂತ ಅಭಿಪ್ರಾಯ ಹೇಳ್ತಾ ಇದ್ದಾರೆ. ಯಾ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಒಂದಂತೂ ನಿಜ,